ಐವತ್ಮೂರು ಕೇಸು, ಐವತ್ಮೂರು ಪೋಕ್ಸೋ ಕೇಸು ಅಂತ ಹೇಳಿ ಆ ಹೆಣ್ಮಗಳ ಕೇಸು ಯಾವ ಅಡ್ವೊಕೇಟ್ಗಳು ಕೂಡ ತಗೊಳ್ದೇ ಇರುವಂತ ರೀತಿಯಲ್ಲಿ ಇವತ್ತು ಒಂದು ಬಿಂಬಿತ ಆಗಿದೆ. ಮತ್ತೆ ಆಕೆ ದೂರು ಕೊಟ್ಟ ಕೂಡಲೇ, ಎಫ್ ಐ ಆರ್ ದಾಖಲಾಗಿದ್ದ ಕೂಡಲೇ ನಮ್ಮ ರಾಜ್ಯದ ಗೃಹ ಸಚಿವರು ಹೆಣ್ಮಗಳಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಇವತ್ತು ಹೆಣ್ಮಗಳು ಪ್ರಭಾವಿ ವ್ಯಕ್ತಿಗಳ ಮೇಲೆ ಸಂತ್ರಸ್ತರಿವತ್ತು ದೂರು ಕೊಟ್ಟ ಕೂಡಲೇ ಅವರು ಬುದ್ಧಿ ಭ್ರಮಣೆ ಆಗ್ತಾರ ಅಂತೇಳಿ. ಮತ್ತೆ ಬುದ್ಧಿ ಭ್ರಮಣೆ ಆದಂತ ಹೆಣ್ಮಗಳ ಮೇಲೆ ಅತ್ಯಾಚಾರ ಆದ್ರೆ ಅದನ್ನ ಕೇಸ್ ತಗೋಬಾರ್ದು ಅಂತ ಇದೆಯಾ? ಮಾರ್ಚ್ 14ನೇ ತಾರೀಕು ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮಾರ್ಚ್ 14ನೇ ತಾರೀಕಿನಿಂದ ಮೇ ವರೆಗೂ ಕೂಡ ಏನು ಸಂತ್ರಸ್ತರು ಇವರು ದೂರನ್ನ ಕೊಟ್ಟರು, ದೂರನ್ನ ಕೊಟ್ಟಂತವ್ರಿಗೆ ದಿನಾಗಲು ಕೂಡ ಪ್ರತಿದಿನ ಬೇರೆ ಬೇರೆ ತರದಂತ ಒಂದು ಎಂಕ್ವೈರಿಯನ್ನ ಮಾಡ್ತೀವಿ ಅಂತೇಳಿ ತುಂಬಾನೇ ಕಾಲಹರಣವನ್ನ ಇವತ್ತು CID ಪೊಲೀಸ್ ಅವರು ಮಾಡಿದ್ದಾರೆ. ಆ ಹೆಣ್ಮಗಳು ಸಂತ್ರಸ್ತ ಹೆಣ್ಮಗಳು ಇವತ್ತು 164 ಇದ್ರ ಮೇಲೆ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಹೇಳುವಾಗ, ಹೇಳಿಕೆಯನ್ನು ಕೊಡಬೇಕು ಅಂತ ಹೇಳುವಾಗ ಅದು ಸುಮಾರು ಸಲ ಪದೇ ಪದೇ ಆ ರೀತಿಯಾಗಿ ಕೂಡ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಆ ಹೆಣ್ಮಗಳಿಗೆ ಮಾನಸಿಕವಾಗಿ ತುಂಬಾನೇ ಹಿಂಸೆ ಆಗುವಂತ ರೀತಿಯಲ್ಲಿ ಇವತ್ತು ಅವಳ ಮೇಲೆ ಪ್ರಭಾವ ಬೀರಿದೆ. ಅಂದ್ರೆ ಇವತ್ತು ನಮ್ಗಿಲ್ಲಿ ತೋರಿಸುವಂಥದ್ದು ಪೋಕ್ಸೋ ಆಕ್ಟ್ 90 ಡೇಸ್ ಒಳಗಡೆ ಇವತ್ತು ತಕ್ಷಣ ಕಂಪ್ಲೇಂಟ್ ಕೊಟ್ಟು ಕೂಡಲೇ ಆರೋಪಿಯನ್ನ ಬಂಧನ ಮಾಡಬೇಕು ಅಂತ ಹೇಳುತ್ತೆ. ಮತ್ತೆ ಯಾವುದೇ ರೀತಿಯಾಗಿ ಸಾಕ್ಷ್ಯಾಧಾರಗಳು ನಾಶ ಮಾಡದೇ ಇರುವಂತ ರೀತಿಯಲ್ಲಿ ಇವತ್ತು ಅದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು 90 ದಿನದ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತೇಳಿ ಹೇಳ್ತದೆ. ಬಟ್ ಅಂದ್ರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಅನ್ನುವಂತ ಕಾರಣವನ್ನ ಇಟ್ಕೊಂಡು ಇವತ್ತು ವಿನಾಕಾರಣ ಇವತ್ತು ಅದನ್ನ ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾ ಬಂದಿರೋದನ್ನ ನಾವು ಕಾಣ್ತೀವಿ. ಯಾಕಂದ್ರೆ ಆ ದೂರುದಾರ ಸಂತ್ರಸ್ತ ಹೆಣ್ಮಗಳು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಇವತ್ತು ಅಪಪ್ರಚಾರವನ್ನ ನಿರಂತರವಾಗಿ ಮಾಡಿದೆ. ಮಾಧ್ಯಮಗಳು ಕೂಡ ಪ್ರಾರಂಭದಲ್ಲಿ ಮಾಡಿದ್ದಾರೆ 53 ಕೇಸು, 53 ಪೋಕ್ಸೋ ಕೇಸು ಅಂತ ಹೇಳಿ ಆ ಹೆಣ್ಮಗಳ ಕೇಸು ಯಾವ ಅಡ್ವೊಕೇಟ್ಗಳು ಕೂಡ ತಗೊಳ್ದೇ ಇರುವಂತ ರೀತಿಯಲ್ಲಿ ಇವತ್ತು ಒಂದು ಬಿಂಬಿತ ಆಗಿದೆ. ಆ ಇರುವಂತದ್ದು 2 ಪೋಕ್ಸೋ ಕೇಸು. ಮೊದಲನೇದು 6 ವರ್ಷದ ಮಗು ಇರುವಾಗ ಅವರ ಸ್ವಂತ ಗಂಡನ ಅಕ್ಕನ ಮಗನ ಕಡೆಯಿಂದ ಒಂದು ರೇಪ್ ಆಗ್ತದೆ. ಅದನ್ನ ಇಟ್ಟು ಆ ಹೆಣ್ಮಗಳು ಇವತ್ತು 9 ವರ್ಷದಿಂದಲೂ ಕೂಡ ನ್ಯಾಯಕ್ಕಾಗಿ ಫೈಟ್ ಮಾಡ್ತಿದ್ದಾಳೆ. ನ್ಯಾಯಕ್ಕಾಗಿ ಫೈಟ್ ಮಾಡುವಾಗ ಸಾಕಷ್ಟು ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ ರೀತಿ ವಿಳಂಬ ಆಗ್ತಿದೆ, ಈ ತರ ಸಮಸ್ಯೆಗಳಾಗ್ತಿದೆ ಅಂತ ಹೇಳುವಾಗ ಎಲ್ಲರೂ ಕೂಡ ಆಕೆಗೆ ಬೇಡ ಈ ಕೇಸ್ ಬಿಟ್ಟುಬಿಡು, ಇಲ್ಲ ಈ ಕೇಸ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತೇಳಿ ಸಾಕಷ್ಟು ಆಕೆಗೆ ಒತ್ತಡವನ್ನು ನಿರ್ಮಾಣ ಮಾಡ್ತಾರೆ. ಯಾವುದಕ್ಕೂ ಮಣಿಯದೆ ಆಕೆ ಪೊಲೀಸ್ ಆಫೀಸರ್ಸ್ ಇವರೆಲ್ಲ ಭೇಟಿ ಮಾಡ್ತಾರೆ. ಸಾಕಷ್ಟು ಆ ಥರ ಕಿರುಕುಳ್ಳಗಳು ಅನುಸರಿಸಿದಾಗ ಅನುಭವಿಸಿದಾಗ ಅವಳು ಮೇಲಿಂದ ಮೇಲೆ ಪಿಟಿಷನ್ನ ಕೊಡ್ತಾಳೆ. ಈ ರೀತಿಯಾಗಿ ಪೋಕ್ಸೋ ಕಾನೂನು ಏನು ಹೇಳುತ್ತೆ ಅದ್ರ ನನ್ನ ಮಗಳಿಗೆ ನ್ಯಾಯ ಸಿಗ್ತಿಲ್ಲ, ನ್ಯಾಯ ಕೊಡಿ ಅಂತೇಳಿ ಅಧಿಕಾರಿಗಳಿಗೆ ಮೇಲೆ ಎಲ್ಲರಿಗೂ ಕೂಡ ಪಿಟಿಷನ್ ಕೊಡ್ತಾಳೆ. ಅದನ್ನ ಇಟ್ಟು ಇವತ್ತು 53 ಕೇಸ್ ಅಂತೇಳಿ ಆಕೆನ ಒಂದು ಕಡೆ ಬಿಂಬಿಸ್ತಾರೆ. ಮತ್ತೆ ಆಕೆ ದೂರು ಕೊಟ್ಟ ಕೂಡಲೇ ಎಫ್ ಐ ಆರ್ ದಾಖಲಾಗಿದ್ದ ಕೂಡಲೇ ನಮ್ಮ ರಾಜ್ಯದ ಗೃಹ ಸಚಿವರು ಹೆಣ್ಮಗಳಿಗೆ ಬುದ್ಧಿ ಭ್ರಮಣೆ ಆಗಿದೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಇವತ್ತು ಹೆಣ್ಮಗಳು ಪ್ರಭಾವಿ ವ್ಯಕ್ತಿಗಳ ಮೇಲೆ ಸಂತ್ರಸ್ತರು ಇವತ್ತು ದೂರು ಕೊಟ್ಟ ಕೂಡಲೇ ಅವರು ಬುದ್ಧಿ ಭ್ರಮಣೆ ಆಗ್ತಾರ ಅಂತೇಳಿ. ಮತ್ತೆ ಬುದ್ಧಿ ಭ್ರಮಣೆ ಆದಂತ ಹೆಣ್ಮಗಳ ಮೇಲೆ ಅತ್ಯಾಚಾರ ಆದ್ರೆ ಅದನ್ನ ಕೇಸ್ ತಗೋಬಾರ್ದು ಅಂತ ಇದೆಯಾ? ಆದ್ರೆ ಈ ರೀತಿಯಾಗಿ ಇವತ್ತು ಉದ್ದಟತನವಾಗಿ ಒಂದು ಪೋಕ್ಸೋ ಆಕ್ಟ್ ಅನ್ನ ಎತ್ತಿ ಹಿಡಿದು ನ್ಯಾಯ ಕೊಡಿಸಬೇಕಾದಂತ ಗೃಹ ಸಚಿವರು ಈ ರೀತಿಯಾಗಿ ಮಾತಾಡಿದ್ದು ಒಂದು 3 ತಿಂಗಳಾದರೂ ಕೂಡ ಇವತ್ತಿಗೆ ಯಾವುದೇ ರೀತಿಯಾಗಿ ಕ್ರಮವನ್ನು ಜರುಗಿಸದೆ ಯಡಿಯೂರಪ್ಪನವ್ರನ್ನ ಬಂಧನ ಮಾಡದೆ ಇವತ್ತು ತಪ್ಪಿಸ್ಕೊಳ್ಳಿಕ್ಕೆ ಇವತ್ತು ಮಾಡ್ತಿರುವಂತ ಹುನ್ನಾರವನ್ನ ಕಂಡಾಗ ರಾಜ್ಯ ಸರ್ಕಾರದ ವೈಫಲ್ಯತೆಯನ್ನು ಕೂಡ ಇವತ್ತು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಅವರು ಜಾಮೀನು ಅರ್ಜಿಯನ್ನು ನಿರೀಕ್ಷಣಾ ಜಾಮೀನು ಅರ್ಜಿ ಮೊನ್ನೆ ಹಾಕೊಂಡಿದ್ರು. ಮತ್ತೆ ಇವ್ರು ಹಾಕಿರುವಂತ ಕೇಸು ಅದು ಸುಳ್ಳಿದೆ, ಅದ್ರ ಕ್ವಾಶ್ ಮಾಡಿ ಅಂತೇಳಿ ಹೈಕೋರ್ಟ್ನಲ್ಲಿ ಅರ್ಜಿ ಕೂಡ ಹಾಕೊಂಡಿದ್ರು. ಎರಡು ಕೂಡ ವಿಚಾರಣೆಗೆ ಮೊನ್ನೆ ಬಂದಂತ ಟೈಮಲ್ಲಿ ಇವತ್ತಲ್ಲಿ ನ್ಯಾಯಮೂರ್ತಿಗಳು ಅನ್ಸ್ಕೊಂಡವ್ರು ಎಲ್ಲರಿಗೂ ಕೂಡ ಸಂತ್ರಸ್ತರಿಗೆ ನ್ಯಾಯಾಲಯದ ಮೇಲೆ ತುಂಬಾನೇ ಇದಿರ್ತದೆ, ಗೌರವ ಇರ್ತದೆ. ಆದ್ರೆ ಇವತ್ತು ಅಲ್ಲಿ ಮಾತಾಡಿದಂತ ನ್ಯಾಯಮೂರ್ತಿಗಳು ವೆಂಕಾಸೀನ ನಾಣಿ ತರ ಸಾಮಾನ್ಯ ಮನುಷ್ಯರಲ್ಲ ಇವರು, ಮಾಜಿ ಮುಖ್ಯಮಂತ್ರಿಗಳು. ನೀವು ಕರೆದಂತ ಸಂದರ್ಭದಲ್ಲಿ ಅವ್ರು ಬಂದು ಹೇಳಿಕೆ ಕೊಡ್ಲಿಕ್ಕೆ ತಯಾರಿರ್ತಾರೆ. ಅವ್ರು ಬಂಧನ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂದ್ರೆ ಪೋಕ್ಸೋ ಕೇಸ್ ಅಲ್ಲಿ ಬಲಾಢ್ಯರಿಗೆ ಒಂದಿರ್ತದ, ಸಾಮಾನ್ಯ ಜನರಿಗೆ ಒಂದಿರುತ್ತಾ ಅಂತೇಳಿ ಇವತ್ತು ನಾವು ಪ್ರಶ್ನೆಯನ್ನ ಕೇಟ್. ಮತ್ತೆ ಈ ರೀತಿ ಆದ್ರೆ ಸಂತ್ರಸ್ತರ ಹೆಣ್ಣುಮಕ್ಕಳು ಯಾವ ರೀತಿಯಾಗಿ ನ್ಯಾಯಾಲಯ ಮೇಲೆ ಗೌರವ ಇಟ್ಟು ಇವತ್ತು ಕೇಸ್ನ ತಗೊಂಡು ಬರ್ತಾರ, ಇಲ್ಲ ಬೇಡ ಅಂತೇಳಿ ದೂರ ಸರಿತಾರ ಅಂತೇಳಿ ಇವತ್ತು ನಮ್ಗನ್ಸುತ್ತೆ. ಸಂತ್ರಸ್ತರು ಯಾರು ಕೂಡ ಇವತ್ತು ತಂಬಿಕೆ ಮೇಲೆ ದೂರ ತರ್ತಾರೆ ಅನ್ನುವಂಥ ಗ್ಯಾರಂಟಿ ನಮಗಿಲ್ಲ. ಹಾಗಾಗಿ ಇವತ್ತು ನಮಗೆ ಪೋಕ್ಸೋ ಆಕ್ಟ್ ಏನಿದೆ ಅದರಡಿಯಲ್ಲಿ ಇವತ್ತು ತುಂಬ ವಿಳಂಬ ಆಗ್ತಿದೆ.
ಕೇಸ್ನ ದಾಖಲು ಮಾಡಿದಷ್ಟು ಬಿಟ್ಟರೆ ಯಾವುದೇ ರೀತಿಯಾಗ ಕೂಡ ಪ್ರೊಸೆಸ್ ಆಗಿಲ್ಲ. ಸಿ ಐ ಡಿ ಆಗಿ ಅಧಿಕಾರಿಗಳು ಮಾತ್ರನೇ ಅವ್ರನ್ನ ಪದೇ ಪದೇ ಕರೆದು, ಆದರೆ ಅವರು ಹೆಣ್ಮಗಳು ನಮ್ಮ ಜೊತೆ ಸಂಪರ್ಕ ಇದ್ರು. ಕೊನೆಯ ಗಳಿಗೆ 22ನೇ ತಾರೀಕು ನಮ್ಮನ್ನ ಭೇಟಿ ಮಾಡಿ ವಕೀಲರು ಕೊಡಬೇಕು ಅಂತ ಹೇಳುವಾಗ ಬಾಲನ್ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಕೇಸ್ನ ರೆಫರ್ ಮಾಡಲಿಕ್ಕೆ ಮಂಡ್ಯ ಬರ್ಲಿಕ್ಕೆ ಹೇಳಿದರು. ಆದರೆ ಭಾನುವಾರ ರಾತ್ರಿ 26ನೇ ತಾರೀಕು ಅವರು ಡೆತ್ ಆಗ್ತದೆ, ಅದು ಕೂಡ ಅನುಮಾನಾಸ್ಪದವಾಗಿ. ಯಾಕಂದ್ರೆ ಹಿಂದೆ ಎಲ್ಲ ಕೂಡ ಅವ್ರ ಮೇಲೆ ಸಾಕಷ್ಟು ರೀತಿಯಾದಂಥ ಅಟ್ಯಾಕ್ಗಳೆಲ್ಲ ಕೂಡ ನಡೆದಿದ್ದಾವೆ. ಅವ್ರು ಎಲ್ಲಿ ಹೋಗ್ತಾರೆ, ಇನ್ವಾಲ್ವ್ಸ್ ಅಂಥದ್ದು, ಕೊಲೆ ಪ್ರಯತ್ನ ಇವೆಲ್ಲವೂ ಆಗಿದ್ದಾವೆ. ಇದರೆಲ್ಲದರ ಮೇಲೂ ಆಕೆ ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದಾರೆ. ಆದರೆ ಅದನ್ನು ಕೂಡ ಇವತ್ತು ಕೋರ್ಟಲ್ಲಿ ಆ ಮಹಿಳೆ ನಡೆಯ ಬಗ್ಗೆ ಸಮಗ್ರ ವಿವರಣೆ ಬೇಕು ಅಂತೇಳಿ ನ್ಯಾಯಾಧೀಶರು ಕೇಳ್ತಾರೆ ಅಂತಂದಾಗ, ಇದು ನಮಗೆ ಯಡಿಯೂರಪ್ಪನ ಬಚಾವ್ ಮಾಡಲಿಕ್ಕೆ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳು ಕೊಟ್ಟಿರೋದು ಸರಿಯಲ್ಲ ಅನ್ನುವಂಥದ್ದು ನಮ್ಮ ನಾವೆದ್ದು ನಿಲ್ಲದರೆ ಸಂಘಟನೆಯಿಂದ ಇವತ್ತು ಹೇಳ್ತೇವೆ, ಮತ್ತು ಜನವಾದಿ ಮಹಿಳಾ ಸಂಘಟನೆಯನ್ನು ಕೂಡ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ಯಡಿಯೂರಪ್ಪನವರ ಬಂಧನ ಆಗಬೇಕು, ಬೇರೆ ಸಾಮಾನ್ಯ ಜನರಿಗೆ ಯಾವ ರೀತಿಯಾಗಿ ಕಾನೂನು ಅಪ್ಲೈ ಆಗುತ್ತೋ ಅದೇ ರೀತಿಯಾಗಿ ಮುಖ್ಯಮಂತ್ರಿ ಆಗ್ಬೋದು, ಮಾಜಿ ಆಗ್ಬೋದು, ಯಾರೇ ಆಗ್ಬೋದು, ಆದರೆ ಇವತ್ತು ಸರಿಯಾದಂಥ ಸಂದೇಶ ಇವತ್ತು ಜನರಿಗೆ ಮುಟ್ಲಿಕ್ಕೆ ಸಾಧ್ಯ ಆಗಬೇಕು. ಈ ರೀತಿಯಾಗಿ ಸಂತ್ರಸ್ತರಿಗೆ ಯಾರಿಗೆ ತೊಂದರೆ ಕೊಟ್ಟರೆ ಯಾರಿಗೆ ಬಲಿಯಾಡಿದ್ರು ಕೂಡ ಇವತ್ತು ಕಾನೂನಲ್ಲಿ ಒಂದೇ ರೀತಿಯಾದಂಥ ಕಾನೂನು ಅಪ್ಲೈ ಆಗ್ತದೆ ಅನ್ನುವಂಥ ಒಂದು ಮೆಸೇಜನ್ನು ಕೊಡುವಂಥ ರೀತಿಯಲ್ಲಿ ಅವ್ರನ್ನ ಇವತ್ತು ಬಂಧನಕ್ಕೆ ಒಳಪಡಿಸ್ಬೇಕು ಅಂತೇಳಿ, ಮತ್ತು ಇವತ್ತು ಮಾಡ್ತಾ ಇರುವಂಥ ತನಿಖೆ ತುಂಬ ಚುರುಕಾಗಿ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದೆ. ಯಡಿಯೂರಪ್ಪ ಅವ್ರ ವಿರುದ್ಧ ಕೇಸ್ ಎರಡು ರೀತಿಯಲ್ಲಿ ನೋಡಬೇಕು. ಒಂದು ಏನು ನೋಡಬೇಕಂದ್ರೆ ನಮ್ಮ ಹೈಕೋರ್ಟಿಂದ ಯಾವ ಥರ ಅವರು ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಜಡ್ಜ್ ಕೋರ್ಟ್ನಲ್ಲಿ, ದಟ್ ಯಡಿಯೂರಪ್ಪ ಇಸ್ ನಾಟ್ ಎನಿ ಟಾಮ್ ಡಿಕ್ ಅಂಡ್ ಹ್ಯಾರಿ ಆರ್ ಅ ಬ್ಯಾಂಡಿಕೋಟ್, ಹಿ ಇಸ್ ದ ಫಾರ್ಮರ್ ಸಿ ಎಮ್ ಆಫ್ ದ ಸ್ಟೇಟ್ ಅಂತ, ಮತ್ತು ಅವ್ರಿಗೆ ಅರೆಸ್ಟಿಂದ ಪ್ರೊಟೆಕ್ಷನ್ ಕೊಟ್ಟಿರೋದು. ಸೊ ಅದನ್ನು ನಾವು ಹೆಂಗೆ ಅರ್ಥ ಮಾಡ್ಕೊಳ್ತೀವಿ, ಯಾಕಂದರೆ ನಮ್ಮ ಸಂವಿಧಾನ ನೋಡಬೇಕಂದ್ರೆ ಆರ್ಟಿಕಲ್ 14ನಲ್ಲಿ ನೋ ಪರ್ಸನ್ ಶಾಲ್ ಬಿ ಡಿನೈಡ್ ಈಕ್ವಾಲಿಟಿ ಬಿಫೋರ್ ದ ಲಾ ಆರ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾ. ಸೊ ಅದು ಯಡಿಯೂರಪ್ಪಗೂ ಈಕ್ವಲ್ ಆಗಿ ಅಪ್ಲೈ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು ಇದೆ, ಮತ್ತು ನ್ಯಾಯಾಲಯಗಳಿಂದ ಒಂದೇ ಥರ ಟ್ರೀಟ್ಮೆಂಟ್ ಕೂಡ ಬರಬೇಕು. ಶ್ರೀಮಂತರಿಗೆ ಒಂಥರ ಟ್ರೀಟ್ಮೆಂಟ್, ಮತ್ತು ಫಾರ್ಮರ್ ಚೀಫ್ ಮಿನಿಸ್ಟರ್ಸ್ ಪೊಲಿಟಿಕಲಿ ಪವರ್ಫುಲ್ ಪರ್ಸನ್ಸ್ಗೆ ಒಂಥರ ಟ್ರೀಟ್ಮೆಂಟ್ ಅಂದರೆ ದಟ್ ಈಸ್ ಅನ್ ಅಟ್ಯಾಕ್ ಅಗೇನ್ಸ್ಟ್ ದ ರೂಲ್ ಆಫ್ ಲಾ ಆ್ಯಂಡ್ ಅನ್ ಅಸಾಲ್ಟ್ ಆನ್ ಆ ಕಾನ್ಸ್ಟಿಟ್ಯೂಷನ್. ಯಾಕಂದರೆ ಎಲ್ರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಇರಬೇಕು, ಬಡವರಿಗೆ ಒಂಥರ ಟ್ರೀಟ್ಮೆಂಟ್ ಇದ್ದರೆ ಅದು ನಮ್ಮ ಸಂವಿಧಾನದ ವಿರುದ್ಧ ಕೊಡ್ತಾ ಇರುವ ಸ್ಟೇಟ್ಮೆಂಟ್ಸ್. ಸೊ ಒಂದು ರೀತಿಯಲ್ಲಿ ನಮ್ಮ ಹೈಕೋರ್ಟಿಂದ ಯಡಿಯೂರಪ್ಪ ಕೇಸ್ನಲ್ಲಿ ಯಾವ ಥರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅದು ನಾವು ಪ್ರಶ್ನಿಸಬೇಕು. ಅದು ನಮ್ಮ ಸಂವಿಧಾನ ಪ್ರಕಾರ ಇದೆಯಾ ಇಲ್ಲ ನಮ್ಮ ಸಂವಿಧಾನ ವಿರುದ್ಧ ಇದೆಯಾ ಅದು ನಾವು ಪ್ರಶ್ನಿಸಬೇಕು. ಅದು ಒಂದು ರೀತಿಯಲ್ಲಿ ನೋಡೋದು. ಎರಡನೇದು ಪಾಕ್ಸೋ ಅಡಿಯಲ್ಲಿ ಸೆಕ್ಷನ್ 29ರಲ್ಲಿ ದೇರ್ ಇಸ್ ಅ ಪ್ರಿಸಂಪ್ಷನ್ ದಟ್ ಅನ್ ಅಕ್ಯೂಸ್ ಹಸ್ ಕಮಿಟೆಡ್ ಅನ್ ಒಫೆನ್ಸ್ ಬಿಕಾಸ್ ದಿಸ್ ಇಸ್ ಅನ್ ಒಫೆನ್ಸ್ ಅಗೇನ್ಸ್ಟ್ ಚಿಲ್ಡ್ರೆನ್. ದೇರ್ ಆರ್ ಸ್ಪೆಷಲ್ ಪ್ರೊಟೆಕ್ಷನ್ಸ್ ಫಾರ್ ವುಮೆನ್ ಆ್ಯಂಡ್ ಚಿಲ್ಡ್ರೆನ್ ಆ ಕಾನ್ಸ್ಟಿಟ್ಯೂಷನ್. ಅದನ್ನು ಅವರು ಕಾನೂನು ರೀತಿಯಲ್ಲಿ ಮಾಡಿ ಪಾಕ್ಸೋ ಕಾಯ್ದೆನ ಮಾಡಿದ್ರು 2013ನಲ್ಲಿ. ಸೊ ವೆನ್ ದರ್ ಇಸ್ ಅ ಪ್ರಿಸಂಪ್ಷನ್ ದಟ್ ಹಿ ಹ್ಯಾಸ್ ಕಮಿಟೆಡ್ ದಿ ಒಫೆನ್ಸ್, ದ ಅರ್ಜೆನ್ಸಿ ವಿತ್ ವಿಚ್ ದ ಹೈಕೋರ್ಟ್ ಹ್ಯಾಸ್ ಪ್ರೊಟೆಕ್ಟೆಡ್ ಹಿಮ್ ಫ್ರಮ್ ಅರೆಸ್ಟ್, ಹ್ಯಾಸ್ ಪ್ರೊಟೆಕ್ಟೆಡ್ ಹಿಮ್ ಫ್ರಮ್ ಪೊಲೀಸ್ ಕಸ್ಟಡಿ, ಎಸ್ಪೆಷಲಿ ವೆನ್ ದ ಇನ್ವೆಸ್ಟಿಗೇಷನ್ ಇಸ್ ಸ್ಟಿಲ್ ಆನ್ ಗೋಯಿಂಗ್, ವೆನ್ ದ ಚಾರ್ಜ್ ಶೀಟ್ ಇಸ್ ಯೆಟ್ ಟು ಬಿ ಫೈಲ್ಡ್. ಇಟ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಹೌ ಅದರ್ ಅಕ್ಯೂಸ್ ಪರ್ಸನ್ಸ್ ಗೆಟ್ ಟ್ರೀಟೆಡ್ ಬೈ ದ ಲಾ. ಸೊ ದಟ್ ಈಸ್ ಸಮಥಿಂಗ್ ವಿ ಡೆಫಿನೆಟ್ಲಿ ನೀಡ್ ಟು ಕ್ವೆಶ್ಚನ್ ಅಂಡ್ ಡೆಫಿನೆಟ್ಲಿ ನೀಡ್ ಟು ಡಿಮಾಂಡ್ ಅಕೌಂಟಬಿಲಿಟಿ ಆಸ್ ವೆಲ್. ಥರ್ಡ್ಲಿ, ವೆನ್ ವಿ ನೀಡ್ ಟು ಲುಕ್ ಎಟ್ ದ ಮ್ಯಾನರ್ ಇನ್ ವಿಚ್ ಯಡಿಯೂರಪ್ಪ ಹ್ಯಾಸ್ ಬಿನ್ ಬಿಹೇವಿಂಗ್, ಅವರು ಒಂದು 63 ಮಾಧ್ಯಮಗಳ ವಿರುದ್ಧ ಕೂಡ ಕೇಸ್ ಹಾಕಿಬಿಟ್ಟು 63 ಮಾಧ್ಯಮಗಳು ಮತ್ತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್ ಇದರಲ್ಲಿ ಈ FIR ಮೇಲೆ ಯಾವುದು ಘಟನೆ ನಡೀತಾ ಇದ್ರೆ ಅದನ್ನ ರಿಪೋರ್ಟ್ ಮಾಡಬಾರ್ದು ಅಂತ ಅವರು ಸಿವಿಲ್ ಕೋರ್ಟ್ಗೆ ಹೋಗ್ಬಿಟ್ಟು ಅವ್ರಿಗೆ ಇಂಜಂಕ್ಷನ್ ಕೂಡ ಸಿಕ್ಕಿದೆ ಯಾವುದು ಮಾಧ್ಯಮಗಳು ಈ FIR ಬಗ್ಗೆ ರಿಪೋರ್ಟ್ ಮಾಡಬಾರ್ದು ಅಂತ. ಸೊ ಅದನ್ನು ಕೂಡ ನಾವು ಖಂಡಿತ ಕ್ವೆಶ್ಚನ್ ಮಾಡಬೇಕು, ಯಾಕಂದರೆ ಇಟ್ ಸ್ಟೈಫಲ್ಸ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಮಾಧ್ಯಮಗಳಿಗೆ ಒಂದು ರಿಪೋರ್ಟ್ ಮಾಡೋಕ್ಕೆ ಸ್ವಾತಂತ್ರ್ಯ ಇಲ್ಲ ಅಂದರೆ, ಯಾಕಂದರೆ ಇವರು ಫಾರ್ಮರ್ ಚೀಫ್ ಮಿನಿಸ್ಟರ್, ಸೊ ಈ FIR ಮೇಲೆ ಯಾರು ಏನು ರಿಪೋರ್ಟ್ ಮಾಡೋಂಗಿಲ್ಲ ಅಂದರೆ ಅದು ನಮ್ಮ ಡೆಮಾಕ್ರಸಿ, ನಮ್ಮ ಪ್ರಜಾಪ್ರಭುತ್ವನ ಸ್ಟೈಫಲ್ ಮಾಡುತ್ತೆ. ಸೊ ನಾವು ಒಂದು ರೀತಿಯಲ್ಲಿ ನಮ್ಮ ನ್ಯಾಯಾಲಯಗಳಿಂದ ಈ ಶ್ರೀಮಂತರಿಗೆ ಹೆಂಗೆ ಟ್ರೀಟ್ಮೆಂಟ್ ಬರ್ತಾ ಇದೆ, ಅದು ಸಮಾನತೆ ವಿರುದ್ಧ ಟ್ರೀಟ್ಮೆಂಟ್ ಬರ್ತಾ ಇದೆ ಅಂತ ನಾವು ಕ್ವೆಶ್ಚನ್ ಮಾಡಬೇಕು. ಮತ್ತು ಎರಡನೇದು,
ಯಡಿಯೂರಪ್ಪ ವಿರುದ್ಧ ಇದು ಇರುವ ಒಂದು ಮಾಮೂಲಿ ಕೇಸ್ ಅಲ್ಲ, ಇದು ಪಾಕ್ಸೋ ಕೇಸ್. ಸೊ ಅದು ಒಂದು ಸೀರಿಯಸ್ನೆಸ್ ಜೊತೆ ತಗೊಳ್ಬೇಕು ಕೋರ್ಟ್ ಕಡೆಯಿಂದ ಕೂಡ, ಪೊಲೀಸ್ ಕಡೆಯಿಂದ ಮತ್ತು ಪಬ್ಲಿಕ್ ಕಡೆಯಿಂದ ಕೂಡ ಅಂತ ನಾವು ಖಂಡಿತ ಸೀರಿಯಸ್ ಆಗಿ ಡಿಮ್ಯಾಂಡ್ ಇಟ್ಕೊಳ್ತೀವಿ. ಯಾರು ಪವರಲ್ಲಿ ಇದ್ದಾರೆ ಅವ್ರದ್ದು ಜವಾಬ್ದಾರಿ ಏನು, ವಾಟ್ ಇಸ್ ದೇರ್ ಅಕೌಂಟಬಿಲಿಟಿ, ವಾಟ್ ಇಸ್ ದ ಇಂಪ್ಯೂನಿಟಿ ದಟ್ ದೇ ಎಂಜಾಯ್. ಆ್ಯಂಡ್ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಇಶ್ಯೂಸ್ ರಿಲೇಟೆಡ್ ಟು ಜೆಂಡರ್ ವೈಲೆನ್ಸ್ ಆ್ಯಂಡ್ ಸೆಕ್ಷುವಲ್ ವೈಲೆನ್ಸ್, ವಿ ಹವ್ ಸೀನ್ ದಿಸ್ ಹ್ಯಾಪ್ನಿಂಗ್ ಟೈಮ್ ಆ್ಯಂಡ್ ಅಗೇನ್. ಆ್ಯಂಡ್ ದಿಸ್ ಇದು ಹೊಸ ಕತೆ ಅಲ್ಲ, ಯು ನೋ ಯು ಟೇಕ್ ಇಟ್ ಫ್ರಮ್ ಮಥುರಾ ರೇಪ್ ಕೇಸ್ ಯಾವಾಗಾಯಿತು, ಇದು ಹಳೆ ಕೇಸ್ಗಳು ವಿಚ್ ಹವ್ ಬಿನ್ ವೆರಿ ಲ್ಯಾಂಡ್ ಮಾರ್ಕ್ ಕೇಸಸ್, ಮಥುರಾ ಕೇಸ್ ಇರ್ಬೋದು ಅಥವಾ ಭವರಿದೇವಿ ಕೇಸ್ ಇರ್ಬೋದು, ಅದರಲ್ಲೂ ಸಿಮಿಲರ್ ಸೆಂಟಿಮೆಂಟ್ಸ್ ವರ್ ಎಕ್ಸ್ಪ್ರೆಸ್ಡ್. ಸಿಮಿಲರ್ ಇದೇ ಥರ ಕೋರ್ಟಲ್ಲಿ ಹೇಳಿಕೆಗಳು ಕೊಟ್ಟಿದ್ದಾರೆ ಟು ಸೇ ದಟ್ ಅಂದರೆ ಆ ಇದ್ದ ಸಂದರ್ಭದಲ್ಲಿ ಏನು ಹೇಳಿದ್ರು ಅಂದರೆ ಎಸ್ಪೆಷಲಿ ಭವರಿದೇವಿ ಕೇಸಲ್ಲಿ ಅದರಲ್ಲಿ ಕೋರ್ಟಲ್ಲಿ ಬಂದಿದ್ದು ಏನು ಅಂತಂದರೆ ದಟ್ ಯಾರು ಯಾರ ಮೇಲೆ ಅಲಿಗೇಷನ್ ಇತ್ತು ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅಂತ ಭವರಿದೇವಿದು, ಅವರು ದೇ ಕಮ್ ಫ್ರಮ್ ಅ ಅಪ್ಪರ್ ಕಾಸ್ಟ್. ಸೊ ಅಪ್ಪರ್ ಕಾಸ್ಟ್ ಆಗಿರೋದ್ರಿಂದ ಅವರು ಈ ರೇಪ್ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಶೀ ಕಮ್ಸ್ ಫ್ರಮ್ ಅ ಲೋವರ್ ಕಾಸ್ಟ್. ಓಕೆ, ಸೊ ಅಲ್ಲಿ ಅದರಲ್ಲಿ ಪ್ರಿಸಂಪ್ಷನ್ ಏನಿದೆ ಇದನ್ನು ನಾವು ಸಾಮಾಜಿಕವಾಗಿ ಮತ್ತು ಏನೋ ರಾಜಕೀಯವಾಗಿ ಮತ್ತು ಲೀಗಲಿ ವಿ ಹ್ಯಾವ್ ಟು ಕ್ವೆಶನ್ ದಿಸ್. ಸೊ ಹಾಗಂದರೆ ಯಾರು ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಬಿಕಾಸ್ ಆಫ್ ದೇರ್ ಕಾಸ್ಟ್, ಬಿಕಾಸ್ ಆಫ್ ದೇರ್ ಕ್ಲಾಸ್, ಬಿಕಾಸ್ ಆಫ್ ದೇರ್ ಜೆಂಡರ್, ಬಿಕಾಸ್ ಆಫ್ ದೇರ್ ರಿಲಿಜನ್, ಬಿಕಾಸ್ ಆಫ್ ದೇರ್ ಪೊಲಿಟಿಕಲ್ ಅಫಿಲಿಯೇಷನ್, ದೇ ಕ್ಯಾನ್ ಗೆಟ್ ಅವೇ ವಿತ್ ಎನಿಥಿಂಗ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ವಿಮೆನ್. ಬಿಕಾಸ್ ಇಫ್ ವೆನ್ ಇಟ್ ಕಮ್ಸ್ ಟು ವಿಮೆನ್, ಮಹಿಳೆಯರ ಮೇಲೆ ದೇರ್ ಇಸ್ ಡಬಲ್ ಬರ್ಡನ್ ಟು ಪ್ರೂವ್ ದಟ್. ಸೊ ಲುಕ್ ಇಟ್ ಇನ್ ದಿಸ್ ಇನ್ಸ್ಟೆನ್ಸ್, ಈ ಮಹಿಳೆ ಪಾಪ 10 ವರ್ಷದಿಂದ ಓಡಾಡ್ತಿದ್ದಾಳೆ ಟು ಗೆಟ್ ಜಸ್ಟಿಸ್ ಫಾರ್ ಅ 7-year-old ಚೈಲ್ಡ್. ಆ ಹಂತದಲ್ಲಿ ನೋಬಡಿ ಹ್ಯಾಸ್ ಟೇಕನ್ ಅ ಸೀರಿಯಸ್ಲಿ, ಯಾರು ಆ ಸೀರಿಯಸ್ ಆಗಿ ತೋ ಪಾಕ್ಸೋಕೆ ಸವ ಮಾಡಬೇಕಾಗಿತ್ತು ಮಾಡ್ತಾ ಮಾಡಿಲ್ಲ. ಬಟ್ ದುರಂತ ಏನು ಅಂದರೆ ದಟ್ ವೆನ್ ಇಟ್ ಕಮ್ಸ್ ಟು ವಿ ಆಲ್ಸೋ ಡೀಲ್ ವಿತ್ ಪಾಕ್ಸೋ ಕೇಸಸ್ ಇನ್ ಪೂರ್ ಕಮ್ಯುನಿಟೀಸ್, ಯುನೋ ಟ್ರೈಬಲ್ಸ್ ಇರಲಿ ಅಥವಾ ಸ್ಲಮ್ ಏರಿಯಾಗಳಲ್ಲಿ, ಅಲ್ಲಿ ಆ ಹುಡುಗರನ್ನ ತಕ್ಷಣ ಅವ್ರು ಆ್ಯಕ್ಚುಲಿ ಬೈ ಕನ್ಸೆಂಟ್ ಓಡೋಗಿರ್ತಾರೆ, ಅಂಥವ್ರನ್ನ ಕರ್ಕೊಂಬಂದು ಸ್ಟೇಷನ್ಗೆ ಹಾಕ್ತಾರೆ, ಬೇಲ್ ಕೊಡದೇ ದೇ ಸೆಂಡ್ ದಮ್ ಫಾರ್ ಕಸ್ಟಡಿ. ಸೊ ದಟ್ ಮೀನ್ಸ್ ರಿಯಲಿ ದಟ್ ವಿ ಆರ್ ನಾಟ್ ಈಕ್ವಲ್ ಇನ್ ದ ಲೈಸ್ ಐಸ್ ಆಫ್ ದ ಲಾ ಇನ್ ಇಂಡಿಯಾ. ಇದು ನಿಜವಾಗ್ಲೂ ಬಡವ್ರಿಗೆ ಮತ್ತು ಏನೋ ಮಾರ್ಜಿನಲೈಸ್ ಕಮ್ಯುನಿಟೀಸ್ಗೆ ಒಂದು ನ್ಯಾಯ, ಆ್ಯಂಡ್ ಯಾರು ಪ್ರಭಾವಶಾಲಿ ವ್ಯಕ್ತಿಗಳಿದ್ದಾರೆ ಅವ್ರಿಗೆ, ಆ್ಯಂಡ್ ಗಂಡಸ್ರಿಗೊಂದು ನ್ಯಾಯ, ಮಹಿಳೆಯರಿಗೊಂದು ನ್ಯಾಯ, ಡೆಫಿನೆಟ್ಲಿ. ಸೊ ಐ ಥಿಂಕ್ ದೀಸ್ ಆರ್ ಸೀರಿಯಸ್ ಇಶ್ಯೂಸ್ ಆ್ಯಂಡ್ ಐ ಥಿಂಕ್ ಇದು ಆ್ಯಂಡ್ ದಿಸ್ ಇಸ್ ನಾಟ್ ಎ ನ್ಯೂ ಥಿಂಗ್ ಇವನ್, ಆ್ಯಂಡ್ ವಿ ಆರ್ ವೆರಿ ಸಾರಿ ಟು ಸೇ ದಟ್ ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ ದಿಸ್ ಹೆಸ್ ಬಿನ್ ಟೈಮ್ ಆ್ಯಂಡ್ ಅಗೇನ್ ಈ ಥರ ಯುನೋ ಸ್ಟೇಟ್ಮೆಂಟ್ಸ್ ಹ್ಯಾವ್ ಬೀನ್ ಮೇಡ್. ಆ್ಯಂಡ್ ಇನ್ ಫ್ಯಾಕ್ಟ್ ವಿ ಹ್ಯಾವ್ ಆಲ್ಸೋ ಇನ್ ಅನ್ ಅರ್ಲಿಯರ್ ಕೇಸ್ ವಿ ಹ್ಯಾಡ್ ಪ್ರೊಟೆಸ್ಟೆಡ್ ವೆರಿ ಸ್ಟ್ರಾಂಗ್ಲಿ ಅಗೇನ್ಸ್ಟ್ ದಿಸ್ ಪರ್ಟಿಕ್ಯುಲರ್ ಜಡ್ಜ್ ಬಿಕಾಸ್ ಹಿ ಹ್ಯಾಡ್ ಅಗೇನ್ ಮೇಡ್ ಸಮ್ ವೆರಿ ಮಿಸೋಜಿನಿಸ್ಟಿಕ್ ಸ್ಟೇಟ್ಮೆಂಟ್ಸ್ you know in the connection of a rape case of you know where he said that you know Indian women you know don't fall asleep after they are raped, you know he had made a statement like that. So this reinforces the worst kind of patriarchal notions that we have in our society. So na yen badlavane tandidivi, it is like 40 varshadinda na ishtunu badlavane agilla anta anusute. Is this the kind of society that the courts want to really legitimize is our question. Ee nelada kanunodolagade ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇರ್ಬೋದು, ಈ ದೇಶದ ಪ್ರಧಾನಮಂತ್ರಿಗಳು, ಗೃಹ ಸಚಿವರಿಗೆ, ಸಾಮಾನ್ಯ ಜನರಿಗೆ ಒಂದೇ ಕಾನೂನು. ಆದರೆ ಈ ಕೇಸ್ನಲ್ಲಿ ಕೆಲವು 3-4 ತಿಂಗಳಿಂದ ಕರ್ನಾಟಕ ರಾಜ್ಯದೊಳಗಡೆ ನಡೀತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು, ಅತ್ಯಾಚಾರದ ಪ್ರಕರಣ, ಕೊಲೆ ಪ್ರಕರಣಗಳನ್ನು ನಾವು ಗಮನಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಇವತ್ತು ಉಳ್ಳವರ ಪರವಾಗಿ ನಿಂತಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಸಾಕಷ್ಟು ಪ್ರಕರಣಗಳಿದೆ. ಹೆಣ್ಣುಮಕ್ಕಳು ಹೊರಗಡೆ ಬಂದು ಅವರು ತನಿಖೆಗೆ ಹಾಕ್ಬೋದು ಮತ್ತು ಕಂಪ್ಲೇಂಟ್ ಕೊಡಲಿಕ್ಕೆ ಹೆದರ್ತಾ ಇದ್ದಾರೆ. ಯಾಕೆ ಅಂತೇಳಿದ್ರೆ ಈ ಒಂದು ಯಡಿಯೂರಪ್ಪನ ಕೇಸಿನ ವಿಷಯದಲ್ಲೇ ಆ ಹೆಣ್ಣುಮಕ್ಕಳು ಕಂಪ್ಲೇಂಟ್ ಕೊಟ್ಟರೆ ಮಾನಸಿಕ ಅಸ್ವಸ್ಥತೆ ಅಂತ ಯಾರು ಹೇಳ್ತಾರೆ, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಗೃಹ ಸಚಿವರು ಮಾತಾಡ್ತಾರೆ. ಮತ್ತು ಆ ಮಾತಾಡುವಂಥ ಸಂದರ್ಭದಲ್ಲಿ ಆ ಹೆಣ್ಣುಮಗಳು ಆಯಿತು, ಅವರು 53 ಕೇಸು ಕಂಪ್ಲೇಂಟ್ನೇ ಕೊಟ್ಟಿರಲಿ, 54ನೇದು ಅವಳ ಮಗಳು ತನ್ನ ಮಗು ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡಲೇ ತಗೊಂಡು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಸೇಡಿ ಏನು ಮಾಡ್ತಾ ಇದ್ದಾರೆ ಅವರು. ಮತ್ತು ಪೋಸ್ಕೋ ಕಾಯ್ದೆ ಅಡಿಯಲ್ಲಿ ಕೇಸ್ ಬುಕ್ ಆದ ತಕ್ಷಣದಲ್ಲೇ 90 ದಿನದೊಳಗಡೆ ಅವು ಎದು ಕಳಿಸ್ಬೇಕು ಅಂತಿದೆ. ಏ ಯಾವುದು ಯಾವುದನ್ನೇ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಸಾಮಾನ್ಯ ಜನ ತಪ್ಪು ಮಾಡಿದ್ರೆ ತಕ್ಷಣದಲ್ಲಿ ಎಳ್ಕೊಂಡು ಹೋಗಿ ಅವ್ರನ್ನ ಕೋರ್ಟ್ಗೆ ಕಳಿಸ್ತಾರೆ. ಒಬ್ಬ ಸಾಮಾನ್ಯ ಹೆಣ್ಣುಮಕ್ಕಳು ಇವತ್ತು ನನ್ನ ನ್ಯಾಯ ಕೊಡಿಸಿ ಅಂತೇಳಿ ನ್ಯಾಯ ಕೇಳಲಿಕ್ಕೆ ಹೋದರೆ
ಆ ಹೆಣ್ಣು ಮಗಳನ್ನ ವೀಕ್ನೆಸ್ ಏನಿದೆ ಅವ್ರು ಯಾರು ಇಲ್ಲ ಅಂತ ತಿಳ್ಕೊಂಡು ಅವ್ರ ಮೇಲೆ ಲೈಂಗಿಕ ಕಿರುಕುಳಗಳನ್ನ ನಡೆಸಿದ್ದಾರೆ. ಕಂಪ್ಲೇಂಟ್ ತಗೊಳಿಕ್ಕಾದ್ರು ಕಂಪ್ಲೇಂಟ್ ತಗೊಳ್ತಾ ಇಲ್ಲ. ಆಮೇಲೆ ಮಹಿಳಾ ಸಂಘಟನೆಗಳು ಮತ್ತೆ ಪತ್ರಕರ್ತರು ಎಲ್ಲೂ ಸೇರಿ ಎಫ್ಐಆರ್ ಆಗಿದೆ. ಎಫ್ಐಆರ್ ಆದ್ಮೇಲೆ ಅರೆಸ್ಟ್ ಮಾಡಲಿಲ್ಲ. ಮತ್ತೆ ಆ ತಾಯಿ ಅನುಮಾನಾಸ್ಪದವಾಗಿ ಡೆತ್ ಆದ್ಮೇಲೆ ಆ ಡೆತ್ ಆದ ನಂತರದಲ್ಲಿ ಹೈಕೋರ್ಟ್ ಹೋದ ತಕ್ಷಣ ಅದು ಅವ್ರಿಗೆ ನೋಟಿಸ್ ಕೊಡ್ತಾರೆ. ಇದೆಲ್ಲನೂ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಯಡಿಯೂರಪ್ಪನವ್ರನ್ನ ಏನಾದರೂ ಮಾಡಿ ಈ ಕೇಸ್ನಿಂದ ನಿಲ್ಸ್ಕೊಳ್ಳಿಕ್ಕೆ ಏನೆಲ್ಲ ಬೇಕೋ ಅದನ್ನು ಪೊಲೀಸ್ ಇಲಾಖೆ ಸರ್ಕಾರಗಳು ಮತ್ತು ಎಲ್ಲರೂ ಸೇರಿ ಮಾಡ್ತಿರ್ತಕ್ಕಂಥದ್ದು ಮೊನ್ನೆ ನಡೆದಂಥ ಏನು ವಿಚಾರಣೆಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಂಗಾಗಿ ಏನಪ್ಪ ಅಂತೇಳಿದ್ರೆ ಇವತ್ತು ಲಿಂಗ ಸಂವೇದನೆ ಸಂಬಂಧಪಟ್ಟಂಗೆ ನ್ಯಾಯಾಂಗಕ್ಕೆ ಇರ್ಬೋದು, ಕಾರ್ಯಾಂಗಕ್ಕೆ ಮತ್ತು ಶಾಸಕಾಂಗಕ್ಕೆ ಸರಿಯಾದ ರೀತಿಯಂಥ ಮಾಹಿತಿಗಳನ್ನು ಕೊಡಬೇಕು, ಅದನ್ನು ತಿಳ್ಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಮಾಡಬೇಕು. ಯಾಕೆ ಅಂತಂದರೆ ಗೃಹ ಸಚಿವರಿಗೆ ಅದು ಪ್ರಮುಖವಾಗಿ ಅದು ಅನ್ವಯ ಆಗ್ತದೆ. ಹಂಗಾಗಿ ಇವತ್ತು ನೇಹಾ ಕೊಲೆಯಿಂದ ಹಿಡಿದು ಹಿಡ್ಕೊಂಡು ಅಂಜಲಿ ಕೊಲೆಯಿಂದ ಹಿಡ್ಕೊಂಡು ಕೊಡಗಿನಲ್ಲಿ ನಡೆದಂಥ ಹೆಣ್ಣುಮಗಳು, ಇಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಪ್ರಭುದಳ ಕೊಲೆಯಿಂದ ಪ್ರಜ್ವಲ್ ರೇವಣ್ಣ ಇರ್ಬೋದು, ಇಡೀ ಭಾರತ ದೇಶದೊಳಗಡೆ ಡೆಲ್ಲಿನಲ್ಲಿ ಕುಸ್ತಿಪಟ್ಟು ಹೆಣ್ಣುಮಕ್ಳು ಇರ್ಬೋದು, ಹೆಣ್ಣುಮಗಳ ಮೇಲೆ ನಡೆದಂಥ ಲೈಂಗಿಕ ಕಿರುಕುಳ, ಬೃಜ್ಭೂಷಣ್ ಸಿಂಗನ್ನ ಯಾರು ಅಲ್ಲಿ ರಕ್ಷಣೆ ಮಾಡದಂಥವ್ರು, ಅಮಿತ್ ಶಾ ರಕ್ಷಣೆ ಮಾಡಿದ್ರು. ಇವತ್ತು ಮಣಿಪುರದಲ್ಲಿ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿ ಬೆತ್ತಲೆ ಮೆರವಣಿಗೆ ಮಾಡಿ ರೋಡ್ನಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಸಾವಿರಾರು ಜನ ನೋಡ್ತಾ ಇದ್ರು, ಹೆಣ್ಮಕ್ಳು ರಕ್ಷಣೆ ನಿಲ್ಲಿಲ್ಲ. ಅದೇ ರೀತಿಯಲ್ಲಿ ಬಿಲ್ಕಿಸ್ಪಾನು ಪ್ರಕರಣನ ಮುಚ್ಚಾಕ್ಲಿಕ್ಕೆ ಹೆಣ್ಣುಮಗಳ ಮೇಲೆ 200 ಬಾರಿ ಅಟ್ಯಾಕ್ ಮಾಡಿದ್ರು. ಅದಾದ ನಂತರದಲ್ಲಿ ಅದೇ ಗುಜರಾತ್ ಸರ್ಕಾರ ಸನ್ನಡತೆ ಉಳ್ಳವರು ಅಂತೇಳಿ ಅವ್ರನ್ನ ಬಿಡುಗಡೆ ಮಾಡಿದ್ರು. ಮತ್ತೆ ಮಹಿಳಾ ಸಂಘಟನೆ ಸರಿಯಾದಂಥದ್ದಲ್ಲ ಅಂತೇಳಿ ಕೋರ್ಟ್ಗೆ ಹೋದ್ಮೇಲೆ ಮತ್ತೆ ಹೋದ್ರು. ಇದೆಲ್ಲ ನಡೆಯುವಂಥ ಸಂದರ್ಭದಲ್ಲಿ ಇವತ್ತು ನಾವು ಈಗೇನು ಯಡಿಯೂರಪ್ಪನ ವಿರುದ್ಧ ಕೇಸ್ ಏನು ಪೋಸ್ಕೋ ಕಾಯ್ದೆ ಏನಿದೆಯೋ ಅದನ್ನ ಪ್ರೋಸೆಸ್ ಅನ್ನ ಏನಿದೆ ಅದನ್ನ ಮುಂದೆ ತನಿಖೆನಲ್ಲಿ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು. ಮತ್ತೆ ವರ್ಮಾ ಸಮಿತಿ ಶಿಫಾರಸನ್ನ ಜಾರಿ ಮಾಡಬೇಕು. ಈಗ ನೆಲದ ಕಾನೂನು ಎಲ್ಲ ಒಂದೇ ಆದ್ಮೇಲೆ ಕಾನೂನು ಯಾಕೆ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥದ್ದು? ಬಡವ್ರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು, ಏನ್ ಬೇಕಾದ್ರೂ ಮಾಡೋದು ನಡೀತದೆ ಅನ್ನುವಂಥದ್ದನ್ನ ನಾವು ರಾಜ್ಯ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮತ್ತೆ ವಿರೋಧ ಪಕ್ಷಗಳು ಸಹ ಇಂಥದಕ್ಕೆ ಈ ನೆಲದ ಹೆಣ್ಣು ಮಕ್ಕಳ ಘನತೆಗೆ ತುಂದುಂಟು ಮಾಡ್ತಕ್ಕಂಥ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ಸಪೋರ್ಟ್ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಅನ್ನುವಂಥದ್ದನ್ನ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ದು ಒಂದು ಡಿಮ್ಯಾಂಡ್ ಏನಂತ ಹೇಳಿದ್ರೆ, ಗೃಹ ಸಚಿವರು ಸಹ ಈ ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು. ಯಾಕಂದರೆ ಅವರು ಒಂದು ಗೃಹ ಸಚಿವರಾಗಿ ಆ ರೀತಿ ಸ್ಟೇಟ್ಮೆಂಟ್ಗಳು ಕೊಡೋದು ತುಂಬಾ ತಪ್ಪಾಗುತ್ತೆ. ಮತ್ತು ಅವ್ರು ಮಾತ್ರ ಅಲ್ಲ, ನೀವು BJP ಕರ್ನಾಟಕ ಟ್ವಿಟರ್ ಹ್ಯಾಂಡಲ್ ನೋಡಿದ್ರೆ ಅವ್ರು ಪದೇ ಪದೇ ಅದೇ ಹೇಳ್ತಾ ಇದ್ದಾರೆ, ಆ ಮಹಿಳೆಗೆ ಮಾನಸಿಕವಾಗಿ ಆಕೆ ಆರೋಗ್ಯ ಸರಿಗಿಲ್ಲ, ಆಕೆ ಮೆಂಟಲ್ ಹೆಲ್ತ್ ಸರಿಗಿಲ್ಲ ಅಂತ. ಮತ್ತು ಪದೇ ಪದೇ ಅದೇ ಸುಳ್ಳನ್ನ ಹೇಳ್ತಾ ಇದ್ದಾರೆ, ಆಕೆ 53 ದೂರುಗಳನ್ನ ದಾಖಲಿಸಿದ್ರು ಅಂತ. ನ್ಯೂಸ್ ಮಿನಿಟ್ ಅನ್ನೋ ಮ್ಯಾಗಝಿನಲ್ಲಿ ತುಂಬ ಸ್ಪಷ್ಟವಾಗಿ ಅದರ ನಿಜಾಂಶ ಏನಿತ್ತು ಅಂತ ಹೇಳಿದ್ರು. ಆಕೆ ಫೈಲ್ ಮಾಡಿದ್ದು 6 ಕಂಪ್ಲೇಂಟು 53 ಅಲ್ಲ. ಹಂಗೆ ಇದ್ರೂ ಸಹ ಇವರು ಪದೇ ಪದೇ ಅದೇ ಸುಳ್ಳನ್ನ ಹೇಳ್ತಾ ಇದ್ದಾರೆ. ಮತ್ತು ಕೋರ್ಟ್ ಮುಂದೆ ಸಹ ಯಡಿಯೂರಪ್ಪನವರ ಅಡ್ವೊಕೇಟ್ ನಾಗೇಶ್ ಅವರು ಅದನ್ನೇ ಹೇಳ್ತಾರೆ, 53 ಕಂಪ್ಲೇಂಟ್ ಇತ್ತು ಅಂತ. ಅದನ್ನು ಅಡ್ವೊಕೇಟ್ ಜನರಲ್ ಅವರು ಕೌಂಟರ್ ಮಾಡ್ತಾರೆ, ಇಲ್ಲ 53 ಇರಲಿಲ್ಲ, 6 ಇದ್ದಿದ್ದು ಅಂತ. ಆದರೆ ದುರದೃಷ್ಟವಶಾತ್ ಹೈಕೋರ್ಟ್ ಆರ್ಡ್ರಲ್ಲಿ ನೋಡಿದ್ರೂ ಆ ಸುಳ್ಳು ಮಾತ್ರ ಹೈಕೋರ್ಟ್ ಆರ್ಡ್ರಲ್ಲಿ ಹಾಗೆ ಬಂದಿದೆ, ತುಂಬ ಸುಳ್ಳು ದಾಖಲೆ ಸುಳ್ಳು ಕಂಪ್ಲೇಂಟ್ ಆಗ್ತಾ ಇದ್ರು ಅಂತ. ಆದರೆ ಇವರು ಕೌಂಟರ್ ಮಾಡಿರೋ ನಿಜ ಮಾತ್ರ ಹೈಕೋರ್ಟ್ ಆರ್ಡ್ರಲ್ಲಿ ಬಂದಿಲ್ಲ. ಎರಡನೇದು, CID ಅವರು ತನಿಖೆ ಚುರುಕುಗೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ, ಸಂತ್ರಸ್ತೆಯ ಕುಟುಂಬದವರು ಹೈಕೋರ್ಟ್ ಅಪ್ರೋಚ್ ಮಾಡಿದ್ರು, ಯಡಿಯೂರಪ್ಪ ಅವರು ಇನ್ನೂ ಅರೆಸ್ಟ್ ಆಗಿಲ್ಲ ಅಂತ ಹೇಳಿ ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕ್ತಾರೆ. ಆಗ ಮಾತ್ರ CID ಅವರು ಎಚ್ಚೆತ್ಕೊಂಡು ಮತ್ತೆ ಚುರುಕು ಮಾಡ್ತಾರೆ. ಚುರುಕು ಮಾಡಿದಾಗ CID ಅವರು ಯಡಿಯೂರಪ್ಪ ಅವ್ರಿಗೆ NBW ಇಶ್ಯೂ ಮಾಡಬೇಕು ಅಂತ ಹೇಳಿದಾಗ ಅವರು ತುಂಬ ಸ್ಪಷ್ಟವಾಗಿ ಕೋರ್ಟಲ್ಲಿ ಹೇಳಿದ್ದಾರೆ, ಯಡಿಯೂರಪ್ಪ ಅವರು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಯಾರಿಗೋ ಸಾಕ್ಷ್ಯವನ್ನು ನಾಶ ಮಾಡಲಿಕ್ಕೆ, ಮತ್ತು ಅವರು ವಿಟ್ನೆಸ್ಗಳ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಇದೆಲ್ಲನೂ ಸಹ CID ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಕೋರ್ಟ್ ಮುಂದೆ. ಹಾಗಾಗಿ ಕೋರ್ಟ್ NBW ಇಶ್ಯೂ ಮಾಡಿತು. ಆದರೆ ಹೈಕೋರ್ಟಲ್ಲಿ ವಿಚಾರಣೆಗೆ ಬಂದಾಗ, ಯಡಿಯೂರಪ್ಪ ಅವ್ರಿಗೆ ಅರೆಸ್ಟ್ ಮಾಡಬಾರ್ದು ಅಂತ ಕೋರ್ಟು ಪ್ರೊಟೆಕ್ಷನ್ ಕೊಟ್ಟಾಗ ಈ ವಿಷಯಗಳು ಕೊಟ್ಟೇ ಇಲ್ಲ. ನಮ್ಮ ಸುಪ್ರೀಂ ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ, ಬೇಲ್ ಕೊಡಬೇಕಾದ್ರೆ ಆರೋಪಿ ಯಾರಿದ್ದಾರೆ, ಅವ್ರ ಪ್ರಭಾವ ವ್ಯಕ್ತಿನ, ಅವರು ವಿಟ್ನೆಸ್ಗಳಿಗೆ ಡೇಂಜರಲ್ಲಿ ತರ್ತಾರ ಅಥವಾ ಅವರು ಸಾಕ್ಷ್ಯ ಏನಾದರೂ ನಾಶ ಮಾಡ್ತಾರ, ಇದನ್ನೆಲ್ಲ ಗಮನಿಸಬೇಕು ಅಂತ ಹೇಳಿದ್ದಾರೆ. ಆದರೆ ನೀವು ಯಡಿಯೂರಪ್ಪ ಅವ್ರ ಕೇಸಲ್ಲಿ ಆರ್ಡರ್ ನೋಡಿದ್ರೆ ಇದು ಯಾವುದು ಸಹ ಹೇಳಿಲ್ಲ. ಸೊ ಇಲ್ಲಿ ಒಂದು ಕಡೆ ಆಡಳಿತ ಪಕ್ಷ, ಇನ್ನೊಂದು ಕಡೆ ವಿರೋಧ ಪಕ್ಷ, ಇಬ್ಬರೂ ಸೇರಿಕೊಂಡು ಈ ಯಡಿಯೂರಪ್ಪನವ್ರನ್ನ ಪ್ರೊಟೆಕ್ಟ್ ಮಾಡ್ತಿರೋ ಥರ ಇದೆ. ಆಗಿದ್ಮೇಲೆ ರಾಜ್ಯದಲ್ಲಿ ಯಾವುದೇ ಒಂದು ಮಹಿಳೆ ಮೇಲೆ, ಒಂದು ಚಿಕ್ಕ ಮೈನರ್ ಮೇಲೆ ಈ ಥರ ಒಂದು ಏನಾದರೂ ಲೈಂಗಿಕ ದೌರ್ಜನ್ಯ ಆದರೆ ಅವ್ರು ಮುಂದೆ ಬರೋಕ್ಕೆ ಹೆದರೋದಿಲ್ವಾ? ಯಾಕಂದರೆ ಒಬ್ಬರು ಮುಂದೆ ಬಂದಾಗ ಎಲ್ಲರೂ ಸೇರಿಕೊಂಡು ಅವ್ರಿಗೆ ಒಂದು ಕೊಡಬೇಕಾಗಿರೋ ನ್ಯಾಯನ ತಪ್ಪಿಸ್ತಿದ್ದಾರೆ. ಸೊ ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಸಹ
ನಾವು ನೋಡ್ಬೇಕಾಗತ್ತೆ. ಯಾಕೆ ಅವ್ರು ಇಷ್ಟು ದಿವಸ ಡಿಲೇ ಮಾಡಿದ್ರು? ಇವರು ಬಾಲನ್ ಅವರು ಹೈಕೋರ್ಟ್ ಅಲ್ಲಿ ಹಾಕೋ ತನಕ ಅವ್ರು ಯಾಕೆ ಚುರುಕುಗೊಂಡಿಲ್ಲ? ಮತ್ತೆ ಹೋಮ್ ಮಿನಿಸ್ಟರ್ ಆತರ ಸ್ಟೇಟ್ಮೆಂಟ್ ಯಾಕೆ ಕೊಟ್ರು? ಅವರು ಅಪಾಲಜೈಸ್ ಮಾಡೋದು ಬೇಡ. ಒಂದು ಗೃಹಮಂತ್ರಿಯಾಗಿ ಈ ಥರ ಸ್ಟೇಟ್ಮೆಂಟ್ ಕೊಡೋಕ್ಕಾಗತ್ತಾ? ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ರೆ ಹರ್ ಮೆಂಟಲ್ ಹೆಲ್ತ್ ಇಸ್ ಕ್ವೆಶ್ಚನಬಲ್ ಅಂತ ಹೇಳಲಿಕ್ಕಾಗತ್ತಾ? ಈ ಕೋರ್ಟ್ನ ಪಾತ್ರ, ಆಡಳಿತ ಪಕ್ಷದ ಪಾತ್ರ, ವಿರೋಧ ಪಕ್ಷದ ಪಾತ್ರ ಎಲ್ಲರದ್ದು ಸಹ ನಾವು ನೋಡಬೇಕಾಗತ್ತೆ. ನಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರೋದು ಇಲ್ಲೊಂದು ಮೈನರ್ ಹುಡುಗಿ, ಆಕೆಗೆ ಒಂದು ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಸೇರಿಕೊಂಡು ಆಕೆಗೆ ನ್ಯಾಯ ಸಿಗೋ ಥರ ನೋಡಬೇಕು. ಆದರೆ ರಾಜ್ಯದ ಎಲ್ಲ ಶಕ್ತಿಗಳು ಸೇರಿಕೊಂಡು ಆಕೆಗೆ ನ್ಯಾಯ ಸಿಗೋದನ್ನು ತಪ್ಪಿಸ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಂದು ಖಂಡನೀಯ ವಿಷಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.